ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾನು ಹೇಳೋದಿಷ್ಟೇ, ಹೆಚ್ಚು ಮಾತಾಡೋದಂಥ ಕಾರ್ಯಕ್ರಮ ನಿಮ್ಮ ಗಮನ ಬೇರೆ ಕಡೆ ಇದೆ. ಹೆಚ್ಚಿನ ಅಂಶ ನಮ್ಮ ಮುಖ್ಯಮಂತ್ರಿಗಳ ಭಾಷಣವನ್ನು ಕೇಳಲಿಕ್ಕಿದ್ದೀರಿ. ಮಳವಳ್ಳಿ ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ ಅಂತ ಹಿಡಿದು ಕಿರ್ಗಾವಲು ಭಾಗದ ಕುಡಿಯೋ ನೀರಿನ ಯೋಜನೆ, ಮಳವಳ್ಳಿ ತಾಲೂಕಿನ ವಿವಿಧ ನಾಲೆಗಳ ಆಧುನೀಕರಣ, ತಿಟ್ಟಮಾರಿನಲ್ಲಿ ಏತ ನೀರಾವರಿ, ಊರಿಗಾಲಿ ಹನಿ ನೀರಾವರಿ ಯೋಜನೆ, ಈ ಗಗನಚುಕ್ಕಿಗೆ ಅಭಿವೃದ್ಧಿಗೆ ಹಲವಾರು ಅನುದಾನ, ಮತ್ತು ನಾನು ಈಗಾಗಲೇ ಹೇಳಿದಂತೆ ಮೀನುಗಾರಿಕೆ ಇಲಾಖೆಯಿಂದ ಟನಲ್ ಅಕ್ವೇರಿಯಂಗೆ ಅವಕಾಶ ಕೊಟ್ಟಿರ್ತಕ್ಕಂಥ, ಮತ್ತು ನಮ್ಮ ಕ್ಷೇತ್ರಕ್ಕೆ KSRTCಯ ಡ್ರೈವರ್ ಮೆಕ್ಯಾನಿಕ್ ತರಬೇತಿ ಕೇಂದ್ರವನ್ನು ನೀಡಿ ವಿನೂತನವಾಗಿ ಪಾಲಿಟೆಕ್ನಿಕ್ ಅನ್ನು ನೀಡಿದಂಥ ನಮ್ಮ ಮುಖ್ಯಮಂತ್ರಿಗಳು ಇನ್ನಷ್ಟು ನಮ್ಮ ಮಳವಳ್ಳಿಯ ಶಿಕ್ಷಣಕ್ಕೆ ಅಭಿವೃದ್ಧಿಗೋಸ್ಕರ ಮೊರಾಜಿ ಶಾಲೆ, ಕಿತ್ತೂರಾಣಿ ಶಾಲೆ, ಇಂದಿರಾಗಾಂಧಿ ವಸತಿ ಶಾಲೆ, ಆದರ್ಶ ಶಾಲೆ, KPS ಶಾಲೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ ಹನಿ ನೀರಾವರಿ ಪ್ರದೇಶದ ಉದ್ದಿಮೆಯನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೆ ಎರಡು ಸಮುದಾಯ ಆರೋಗ್ಯ ಕೇಂದ್ರವನ್ನು ಅಲಗೂರು ಮತ್ತು ಬೆಳಕವಾಡಿಗೆ ನೀಡಿ ನನ್ನ ಬೇಡಿಕೆಯನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ನೀಡ್ತಾ ಗ್ರಾಮೀಣ ಶಿಕ್ಷಣಕ್ಕೆ ಒತ್ತು ನೀಡಿ ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ನಮಗೆ ತಿಟ್ಟಮಾರಿನಲ್ಲಿ, ಜೊತೆಗೆ ನಮ್ಮ ತೊರೆಕಟ್ನಳ್ಳಿಯ ಬ್ಯಾರೇಜು ಮತ್ತು ಇತರೆ ಏತ ನೀರಾವರಿ ಯೋಜನೆಗಳನ್ನ ನೀಡಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ರಸ್ತೆಗಳು ಮತ್ತು ಸಂಪರ್ಕ ರಸ್ತೆಗಳನ್ನ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಮಳವಳ್ಳಿಗೆ ವಿನೂತನವಾಗಿ ತಾಲೂಕು ಕಚೇರಿಗಳ ಸಂಕೀರ್ಣವನ್ನು ಕೊಡುಗೆಯಾಗಿ ನೀಡಿರ್ತಕ್ಕಂಥ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅತ್ಯಂತ ಆಭಾರಿಯಾಗಿ ಒಂದ್ಸತಿಗೆ ಬಯಸ್ತೇನೆ. ನನ್ನ ಕೋರಿಕೆಯನ್ನು ಯಾವತ್ತೂ ಒಂದು ಬೇಡಿಕೆಯನ್ನು ನನಗಿಲ್ಲ ಅಂತ ಹೇಳಿಲ್ಲ. ಈ ತಾಲೂಕಿಗೆ ಸದಾ ಆಶೀರ್ವಾದ ಮಾಡಿರ್ತಕ್ಕಂಥ ನನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಯಾರು ಹಾದಿ ಬೀದಿಯಲ್ಲಿ ಮಾತಾಡ್ತಿರೋರಿಗೆ ನಿಮ್ಮನ್ನು ಅಳಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆ ಕೋಟ್ಯಾನುಕೋಟಿ ಜನ ಈ ರಾಜ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ. ನೀವು ಯಾವುದೇ ಕಾರಣಕ್ಕೂ ಒಂದು ವಿಚಾರದಲ್ಲೂ ಒಂದು ಚೂರು ಅಲುಗಾಡಕೂಡ್ದು ಅನ್ನೋದನ್ನು ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡಿ, ಈ ಒಂದು ಕಾರ್ಯಕ್ರಮ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೋಸ್ಕರ, ಇದು ಯಾವುದೋ ಒಂದು ಬೇರೆಯವರು ಯಾರ್ಯಾರು ಮಾತಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಈ ಗಗನಚುಕ್ಕಿ ಪ್ರಕೃತಿ ದತ್ತವಾದಂಥ ತಾಣ, ಜೊತೆಗೆ ಧುಮ್ಮಿಕ್ಕಿ ಹರಿತಾ ಇರ್ತಕ್ಕಂಥ ಕಾವೇರಿ ಮಾತೆ, ಅದರ ಜೊತೆಯಲ್ಲಿ ವಿವಿಧ ಅಭಿವೃದ್ಧಿಯ ಯೋಜನೆಗಳ ಜೊತೆಯಲ್ಲಿ ಈ ಮಳವಳ್ಳಿಗೆ ಒಂದು ನಿರುದ್ಯೋಗ ನಿವಾರಣೆಗೆ, ಪ್ರವಾಸಿಗರ ಆಕರ್ಷಣೆಗೆ ನನ್ನ ಸತತ ಪ್ರಯತ್ನಕ್ಕೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಜವಾಬ್ದಾರಿಯಾಗಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ನಾನು ಆಯೋಜಿಸೋದಕ್ಕೆ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ನೀರಾವರಿ ಇಲಾಖೆಯಿಂದ ಈ ಒಂದು ಆಯೋಜನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಇಲಾಖಾ ಸಚಿವರುಗಳಿಗೆ ನಾನು ಅತ್ಯಂತ ವಿನಮ್ರತೆಯಿಂದ ವಂದನೆಗಳನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಅತ್ಯಂತ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ನಮ್ಮ ಸಾಹೇಬರ ಮಾತನ್ನು ನಾವೆಲ್ಲ ಆಲಿಸೋಣ. ಈಗ ತಮಗೆಲ್ರಿಗೂ ಊಟದ ವ್ಯವಸ್ಥೆ ಇದೆ, ಯಾರೂ ಗಜಿ ಬಿಜಿ ಮಾಡ್ಕೊಂಬಿಡಿ. ಬಸ್ ವ್ಯವಸ್ಥೆನೂ ಅಷ್ಟೇ, ನೀವು ಎಷ್ಟೊತ್ತಾದರೂ ನಿಮ್ಮನ್ನು ಬಿಟ್ಟುಕೊಡತಕ್ಕಂಥ ಜವಾಬ್ದಾರಿನಲ್ಲಿ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಯಾರೂ ಆತರ ಪಡಬೇಕಾಗಿಲ್ಲ. ಸಾವಧಾನದಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿ ಊಟ ವ್ಯವಸ್ಥೆ ನಿಮ್ಗೆ ಎಷ್ಟೊತ್ತಾದರೂ ಬಡಿಸ್ತೀವಿ. ನಿಮ್ಮ ಊರುಗಳಿಗೆ ಬಿಡೋದು ಕೂಡ ಎಷ್ಟೊತ್ತಾದರೂ ಮಾಡ್ತೀವಿ. ಇವತ್ತು ನಾಳೆ ಎರಡು ದಿನವೂ ಕೂಡ ಅಚ್ಚುಕಟ್ಟಾಗಿ ಬೆಳಗಿನಿಂದ ಯಾವ ರೀತಿ ನಡೆದಿದೆ ಅದನ್ನು ತಾವೆಲ್ಲರೂ ಸಾವಧಾನದಿಂದ ಅನುಭವಿಸಿ ಸಂತೋಷದಿಂದ ಮಕ್ಕಳು ಮರಿಯೊಂದಿಗೆ ಸ್ನೇಹಿತರೊಂದಿಗೆ ಈ ಒಂದು ಸಂತಸದ ಕ್ಷಣವನ್ನು ಅನುಭವಿಸಿ ಅಂತ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ರಿಗೂ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.